ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ, ಮುರುಳಿ ದಿನಾಂಕ 2/5/2024. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಜ್ಞಾನದ ಬುಲ್ಬುಲ್ ಪಕ್ಷಿಯಾಗಿ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಮಾಡಿ. ನಾನು ಎಷ್ಟು ಜನರನ್ನು ನನ್ನ ಸಮಾನ ಮಾಡಿಕೊಂಡೆ ಎಂದು ಚೆಕ್ ಮಾಡಿಕೊಳ್ಳಿ. ಇಡೀ ದಿನದಲ್ಲಿ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ, ನನ್ನ ನೆನಪಿನ ಚಾರ್ಟ್ ಹೇಗಿದೆ ಎಂದು ಚೆಕ್ ಮಾಡಿಕೊಳ್ಳಿ. ಇಂದಿನ ಪ್ರಶ್ನೆಯಾಗಿದೆ, ಭಗವಂತ ತಂದೆ ತಮ್ಮ ಮಕ್ಕಳ ಸಮ್ಮುಖದಲ್ಲಿ ಯಾವ ಪ್ರಾಮಿಸನ್ನು ಮಾಡುತ್ತಾರೆ? ಆ ಪ್ರಾಮಿಸನ್ನು ಮನುಷ್ಯರು ಮಾಡಲು ಸಾಧ್ಯ ಇಲ್ಲ. ಉತ್ತರ, ಭಗವಂತ ತಂದೆ ಪ್ರಾಮಿಸನ್ನು ಮಾಡುತ್ತಾರೆ, ಮಕ್ಕಳೇ, ನಾನು ನಿಮ್ಮನ್ನು ಅವಶ್ಯವಾಗಿ ನಿಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ನೀವೀಗ ಶ್ರೀಮತದಂತೆ ನಡೆದು ಪಾವನ ಆಗುತ್ತೀರಾ? ಆಗ ನೀವು ಮುಕ್ತಿ ಮತ್ತು ಜೀವನ್ ಮುಕ್ತಿಗೆ ಹೋಗುತ್ತೀರಾ? ನೀವು ಶ್ರೀಮತದಂತೆ ನಡೆದು ಪಾವನ ಆಗದೇ ಇದ್ದರೂ ಕೂಡ ಪ್ರತಿಯೊಬ್ಬರೂ ಮುಕ್ತಿಗೆ ಹೋಗಲೇಬೇಕು. ಕೆಲವರು ಮುಕ್ತಿಗೆ ಹೋಗಬೇಕು ಎಂದು ಇಷ್ಟಪಡಬಹುದು, ಇನ್ನು ಕೆಲವರು ಮುಕ್ತಿಗೆ ಹೋಗಬೇಕು ಎಂದು ಇಷ್ಟಪಡದೇ ಇರಬಹುದು. ಆದರೆ ಬಲವಂತವಾಗಿ ಎಲ್ಲರ ಲೆಕ್ಕಾಚಾರವನ್ನು ಚುಕ್ತ ಮಾಡಿಸಿ ಎಲ್ಲರನ್ನೂ ನಾನು ಮುಕ್ತಿಗೆ ಕರೆದುಕೊಂಡು ಹೋಗುತ್ತೇನೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾವಾಗ ನಾನು ಈ ಸೃಷ್ಟಿಗೆ ಬರುತ್ತೇನೋ ಆಗ ನೀವೆಲ್ಲರೂ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿರುತ್ತೀರಾ. ಅಂದ ಮೇಲೆ ನಾನು ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಓಂ ಶಾಂತಿ. ಈಗ ಮಕ್ಕಳು ಶಿಕ್ಷಣದ ಕಡೆ ಗಮನವನ್ನು ಕೊಡಬೇಕು. ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು ಎಂದು ಗಾಯನ ಇದೆ. ಈಗ ಆ ಎಲ್ಲಾ ಗುಣವನ್ನು ನೀವು ಧಾರಣೆ ಮಾಡಿಕೊಳ್ಳಬೇಕು. ನನ್ನಲ್ಲಿ ಈ ಎಲ್ಲಾ ಗುಣ ಇದೆ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು. ಏಕೆಂದರೆ ನಾವೀಗ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇವೋ ಆ ಪದವಿಯ ಕಡೆ ಮಕ್ಕಳಿಗೆ ಗಮನ ಅಂತೂ ಇರುತ್ತದೆ. ಎಲ್ಲದಕ್ಕೂ ಆಧಾರ ಶಿಕ್ಷಣವನ್ನು ಕಲಿಯುವುದಾಗಿದೆ ಮತ್ತು ಶಿಕ್ಷಣವನ್ನು ಕಲಿಸುವುದಾಗಿದೆ. ನಾನೀಗ ಎಷ್ಟು ಜನರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ಎಂದು ಸ್ವಯಂನ ಮನಸ್ಸನ್ನು ಕೇಳಿಕೊಳ್ಳಬೇಕು. ಈಗ ಇನ್ನೂ ಯಾರು ಸಂಪೂರ್ಣ ದೇವತೆ ಆಗಿಲ್ಲ. ಚಂದ್ರ ಯಾವಾಗ ಸಂಪೂರ್ಣ ಆಗುತ್ತಾರೋ ಆಗ ಚಂದ್ರ ಎಷ್ಟೊಂದು ಪ್ರಕಾಶವನ್ನು ನೀಡುತ್ತಾರೆ. ಈಗ ಮಕ್ಕಳನ್ನು ನೋಡಿದಾಗ ಗೊತ್ತಾಗುತ್ತದೆ, ಮಕ್ಕಳು ನಂಬರ್ 1 ಪುರುಷಾರ್ಥದ ಅನುಸಾರ ಸಂಪೂರ್ಣ ಆಗುತ್ತಿದ್ದಾರೆ. ನಾವು ಎಷ್ಟು ಸಂಪೂರ್ಣ ಆಗಿದ್ದೇವೆ ಎಂದು ಮಕ್ಕಳಿಗೂ ಗೊತ್ತಿದೆ, ಟೀಚರ್ಗೂ ಕೂಡ ಗೊತ್ತಿದೆ. ಪ್ರತಿಯೊಂದು ಮಗುವಿನ ಮೇಲೆ ಟೀಚರ್ನ ದೃಷ್ಟಿ ಇರುತ್ತದೆ. ಮಕ್ಕಳು ಏನನ್ನು ಮಾಡುತ್ತಿದ್ದಾರೆ ಎಂದು ತಂದೆ ನೋಡುತ್ತಿರುತ್ತಾರೆ. ನನಗೋಸ್ಕರ ಮಕ್ಕಳು ಎಷ್ಟು ಸೇವೆಯನ್ನು ಮಾಡುತ್ತಿದ್ದಾರೆ, ನನಗೋಸ್ಕರ ಮಕ್ಕಳು ಯಾವ ಸೇವೆಯನ್ನು ಮಾಡುತ್ತಿದ್ದಾರೆ ಎಂದು ತಂದೆ ನೋಡುತ್ತಿರುತ್ತಾರೆ. ಪ್ರತಿಯೊಂದು ಹೂವನ್ನು ಕೂಡ ಪರಮಾತ್ಮ ತಂದೆ ನೋಡುತ್ತಾರೆ. ನೀವೆಲ್ಲರೂ ಹೂವಾಗಿದ್ದೀರಾ, ಇದು ಹೂದೋಟ ಆಗಿದೆ. ಪ್ರತಿಯೊಬ್ಬರಿಗೂ ಸ್ವಯಂನ ಸ್ಥಿತಿಯ ಬಗ್ಗೆ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಸ್ವಯಂನ ಖುಷಿಯ ಬಗ್ಗೆ ಗೊತ್ತಿದೆ, ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಅತೀಂದ್ರಿಯ ಸುಖದ ಅನುಭವ ಆಗುತ್ತದೆ. ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ. ತಂದೆಯನ್ನು ನೆನಪು ಮಾಡಿದರೆ ರಿಟರ್ನ್ ಆಗಿ ತಂದೆಯ ನೆನಪು ನಿಮಗೆ ಪ್ರಾಪ್ತಿಯಾಗುತ್ತದೆ. ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗುವುದಕ್ಕೋಸ್ಕರ ಮಕ್ಕಳಿಗೆ ತಂದೆ ಬಹಳ ಸಹಜ ಉಪಾಯವನ್ನು ತಿಳಿಸುತ್ತಾರೆ, ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಎಂದು. ಪ್ರತಿಯೊಬ್ಬರೂ ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ, ನನ್ನ ನೆನಪಿನ ಚಾರ್ಟ್ ಸರಿ ಇದೆ ತಾನೆ? ನಾನು ಎಷ್ಟು ಜನರನ್ನು ನನ್ನ ಸಮಾನ ಮಾಡಿಕೊಂಡಿದ್ದೇನೆ ಎಂದು ಸ್ವಯಂ ಕೇಳಿಕೊಳ್ಳಿ. ಏಕೆಂದರೆ ನೀವೆಲ್ಲರೂ ಜ್ಞಾನದ ಬುಲ್ಬುಲ್ ಪಕ್ಷಿಯಾಗಿದ್ದೀರಾ. ನಿಮ್ಮಲ್ಲಿ ಕೆಲವರು ಗಿಣಿಯಾಗಿದ್ದಾರೆ, ಕೆಲವರು ವಿಭಿನ್ನ ಪ್ರಕಾರದ ಪಕ್ಷಿಗಳಾಗಿದ್ದಾರೆ. ನೀವೀಗ ಪಾರಿವಾಳ ಅಂತೂ ಅಲ್ಲ ತಾನೆ, ನೀವೀಗ ಗಿಣಿಯಾಗಬೇಕು. ಅಂದ ಮೇಲೆ ಸ್ವಯಂನ ಆಂತರ್ಯದಲ್ಲಿ ಸ್ವಯಂ ಚೆಕ್ ಮಾಡಿಕೊಳ್ಳಿ, ನಾನೀಗ ಎಂತಹ ಪಕ್ಷಿಯಾಗಿದ್ದೇನೆ ಎಂದು. ಆಂತರ್ಯದಲ್ಲಿ ಸ್ವಯಂ ಕೇಳಿಕೊಳ್ಳುವುದು ಬಹಳ ಸಹಜ ಆಗಿದೆ. ನಾನು ಇಡೀ ದಿನದಲ್ಲಿ ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ, ನನಗೆ ಎಷ್ಟು ಅತೀಂದ್ರಿಯ ಸುಖದ ಅನುಭವ ಆಗುತ್ತದೆ, ನಾನು ಎಷ್ಟು ಅತೀಂದ್ರಿಯ ಸುಖದ ಅನುಭವದಲ್ಲಿ ಸ್ಥಿತಾಗಿದ್ದೇನೆ ಎಂದು ಸ್ವಯಂನ ಆಂತರ್ಯದಲ್ಲಿ ಸ್ವಯಂ ಕೇಳಿಕೊಳ್ಳಬೇಕು. ನಾವೀಗ ಮನುಷ್ಯರಿಂದ ದೇವತೆ ಆಗಬೇಕು. ಮನುಷ್ಯರಂತೂ ಮನುಷ್ಯರೇ ಆಗಿದ್ದಾರೆ, ಸ್ತ್ರೀಯರಿರಬಹುದು ಅಥವಾ ಪುರುಷರಿರಬಹುದು, ನೋಡಲು ಇಬ್ಬರು ಮನುಷ್ಯರಂತೆ ಕಾಣುತ್ತಾರೆ. ಆದರೆ ಪುನಃ ದೈವೀ ಗುಣವನ್ನು ಧಾರಣೆ ಮಾಡಿಕೊಂಡು ನೀವೀಗ ದೇವತೆ ಆಗುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮನ್ನು ಬಿಟ್ಟು ಬೇರೆ ಯಾರು ದೇವತೆ ಆಗುವುದಿಲ್ಲ. ನೀವೀಗ ಇಲ್ಲಿಗೆ ಬರುವುದೇ ದೈವೀ ಮನೆತನದ ಆತ್ಮ ಆಗುವುದಕ್ಕೋಸ್ಕರ. ಸತ್ಯಯುಗದಲ್ಲಿ ನೀವು ದೈವೀ ಮನೆತನದ ಆತ್ಮರಾಗಿರುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸತ್ಯಯುಗದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಕಾರದ ರಾಗ ದ್ವೇಷ ಮುಂತಾದದ್ದು ಇರುವುದಿಲ್ಲ.
ಸತ್ಯಯುಗದಲ್ಲಿ ನಿಮ್ಮ ಜೀವನದಲ್ಲಿ ಮೋಹ ಅಥವಾ ದ್ವೇಷದ ಶಬ್ದ ಇರುವುದಿಲ್ಲ. ದೈವೀ ಪರಿವಾರದ ಆತ್ಮರಾಗುವುದಕ್ಕೋಸ್ಕರ ಈಗ ನೀವು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು. ಈ ಶಿಕ್ಷಣವನ್ನು ಕಾಯ್ದೆಗನುಸಾರವಾಗಿ ಕಲಿಯಬೇಕು. ಶಿಕ್ಷಣವನ್ನು ಕಲಿಯುವುದನ್ನು ಒಂದು ದಿನ ಕೂಡ ಮಿಸ್ ಮಾಡಬಾರದು. ಬಲೆ ನಿಮಗೆ ಕಾಯಿಲೆ ಬಂದಿರಬಹುದು, ನಿಮಗೆ ರೋಗ ಬಂದಿದ್ದರೂ ಕೂಡ ನಿಮ್ಮ ಬುದ್ಧಿಯಲ್ಲಿ ಶಿವತಂದೆಯ ನೆನಪಿರಬೇಕು. ಕಾಯಿಲೆ ಬಂದಾಗ ನೀವು ಮುಖದಿಂದ ಏನನ್ನು ಮಾತನಾಡುವ ಅವಶ್ಯಕತೆ ಇಲ್ಲ. ಈ ಜ್ಞಾನ ಮಾರ್ಗದಲ್ಲಿ ಬಾಯಿಂದ ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ. ಆತ್ಮಕ್ಕೆ ಗೊತ್ತಿದೆ, ನಾನು ಶಿವತಂದೆಗೆ ಮಗು ಆಗಿದ್ದೇನೆ. ಪರಮಾತ್ಮ ತಂದೆ ನನ್ನನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಅಂದ ಮೇಲೆ ಮಕ್ಕಳು ತಂದೆಯನ್ನು ಬಹಳ ಚೆನ್ನಾಗಿ ನೆನಪು ಮಾಡುವ ಅಭ್ಯಾಸವನ್ನು ಮಾಡಬೇಕು. ಬಲೇ ನೀವು ಎಲ್ಲಾದರೂ ಇರಬಹುದು, ಎಲ್ಲೇ ಇದ್ದರೂ ಪರಮಾತ್ಮ ತಂದೆಯ ನೆನಪಿನಲ್ಲೇ ನೀವು ಸ್ಥಿತಾಗಿರಬೇಕು. ನೀವೀಗ ಇಲ್ಲಿಗೆ ಬಂದಿರುವುದೇ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗುವುದಕ್ಕೋಸ್ಕರ. ಪರಮಾತ್ಮ ತಂದೆ ಬಂದಿರುವುದೇ ನಿಮ್ಮನ್ನು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ. ಅಂದ ಮೇಲೆ ಈ ಜ್ಞಾನ ಎಷ್ಟು ಸಹಜ ಆಗಿದೆ. ಬಹಳಷ್ಟು ಮಕ್ಕಳು ಜಾಸ್ತಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ. ಬಹಳಷ್ಟು ಮಕ್ಕಳಿಗೆ ಜಾಸ್ತಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಒಳ್ಳೆಯದು, ನಿಮಗೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗದೇ ಇದ್ದರೂ ಕೂಡ ನೀವು ತಂದೆಯನ್ನು ನೆನಪು ಮಾಡಿ. ಇಲ್ಲಿ ಎಲ್ಲಾ ಮಕ್ಕಳು ಕುಳಿತಿದ್ದೀರಾ, ಆದರೆ ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ. ಈಗ ನೀವು ಅವಶ್ಯವಾಗಿ ದೇವತೆ ಆಗಬೇಕು. ಅಂದ ಮೇಲೆ ಅವಶ್ಯವಾಗಿ ನೀವು ಶಿವತಂದೆಯನ್ನು ನೆನಪು ಮಾಡುತ್ತೀರಾ. ಉಳಿದ ಎಲ್ಲಾ ವ್ಯಕ್ತಿಗಳ ಸಂಘವನ್ನು ಬಿಟ್ಟು ಒಬ್ಬ ತಂದೆಯ ಜೊತೆಗೆ ಸಂಘವನ್ನು ಜೋಡಣೆ ಮಾಡಿದರೆ ನೀವೆಲ್ಲರೂ ದೇವತೆ ಆಗುತ್ತೀರಾ. ಜಗತ್ತಿನ ಎಲ್ಲಾ ವ್ಯಕ್ತಿಗಳ ಸಂಘದಿಂದ ದೂರಾಗಿ ಒಬ್ಬ ಪರಮಾತ್ಮ ತಂದೆಯ ಸಂಘದಲ್ಲಿ ಇದ್ದರೆ ನೀವು ದೇವತೆ ಆಗುತ್ತೀರಾ. ಯಾವಾಗ ನೀವು ಒಬ್ಬ ತಂದೆಯ ಸಂಘದಲ್ಲಿ ಇರುತ್ತೀರೋ ಆಗ ನಿಮಗೆ ಬೇರೆ ಯಾರ ನೆನಪೂ ಇರುವುದಿಲ್ಲ. ಆದರೆ ಈ ಜ್ಞಾನ ಮಾರ್ಗದಲ್ಲಿ ಅಂತ್ಯದವರೆಗೂ ನೀವು ಪುರುಷಾರ್ಥವನ್ನು ಮಾಡಬೇಕು, ಪರಿಶ್ರಮವನ್ನು ಪಡಬೇಕು. ಆಂತರ್ಯದಲ್ಲಿ ಸದಾ ಒಬ್ಬ ಶಿವತಂದೆಯ ನೆನಪೇ ಇರಬೇಕು. ನೀವು ತಿರುಗಾಡಲು ಸುತ್ತಾಡಲು ಬೇರೆ ಬೇರೆ ಸ್ಥಾನಕ್ಕೆ ಹೋಗುತ್ತೀರಾ, ಆಗಲೂ ನಿಮ್ಮ ಆಂತರ್ಯದಲ್ಲಿ ಶಿವತಂದೆಯ ನೆನಪೇ ಇರಬೇಕು. ಇಲ್ಲಿ ನೀವು ಬಾಯಿಂದ ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ. ಇದು ಸಹಜ ಶಿಕ್ಷಣ ಆಗಿದೆ. ಈ ಶಿಕ್ಷಣವನ್ನು ನೀವು ಅನೇಕರಿಗೆ ಕಲಿಸಿ ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುತ್ತೀರಾ. ನೀವೀಗ ಇಂತಹ ಸ್ಥಿತಿಯಲ್ಲಿ ಸ್ಥಿತಾಗಿ ವಾಪಸ್ ಮನೆಗೆ ಹೋಗಬೇಕು. ಹೇಗೆ ನಾವು ಸತೋಪ್ರಧಾನ ಸ್ಥಿತಿಯಲ್ಲಿ ಸ್ಥಿತಾಗಿ ಈ ಸೃಷ್ಟಿಗೆ ಬಂದಿದ್ದೆವೋ ಪುನಃ ಅದೇ ಸತೋಪ್ರಧಾನ ಸ್ಥಿತಿಯಲ್ಲಿ ಸ್ಥಿತಾಗಿ ವಾಪಸ್ ಮನೆಗೆ ಹೋಗಬೇಕು. ಇದು ಎಷ್ಟು ಸಹಜ ಮಾತಾಗಿದೆ. ಈ ಜ್ಞಾನವನ್ನು ಅನ್ಯರಿಗೆ ತಿಳಿಸುವುದು ಎಷ್ಟು ಸಹಜ ಆಗಿದೆ. ಮನೆಯಲ್ಲಿ ನೀವು ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ನಡೆದಾಡುತ್ತಿದ್ದರು ತಿರುಗಾಡುತ್ತಿದ್ದರು ಸ್ವಯಂ ಹೂವನ್ನಾಗಿ ಮಾಡಿಕೊಳ್ಳಬೇಕು. ನನ್ನ ಆಂತರ್ಯದಲ್ಲಿ ಯಾವುದೇ ಪ್ರಕಾರದ ಏರುಪೇರು ಇಲ್ಲ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು. ವಜ್ರದ ಉದಾಹರಣೆ ಬಹಳ ಒಳ್ಳೆಯ ಉದಾಹರಣೆ ಆಗಿದೆ. ಅಂದ ಮೇಲೆ ನಾನು ಸಂಪೂರ್ಣ ವಜ್ರ ಆಗಿದ್ದೇನಾ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಸ್ವಯಂ ಮ್ಯಾಗ್ನಿಫೈ ಗ್ಲಾಸ್ ಆಗಿದ್ದೀರಾ. ಅಂದ ಮೇಲೆ ನೀವು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು. ನನ್ನಲ್ಲಿ ಅಂಶ ಮಾತ್ರದಲ್ಲೂ ದೇಹಾಭಿಮಾನ ಇಲ್ಲ ತಾನೆ. ಬಲೆ ಈ ಸಮಯದಲ್ಲಿ ನೀವೆಲ್ಲರೂ ಪುರುಷಾರ್ಥಿಗಳಾಗಿದ್ದೀರಾ, ಆದರೆ ಗುರಿ ಉದ್ದೇಶ ಅಂತೂ ನಿಮ್ಮ ಸಮ್ಮುಖದಲ್ಲಿ ಇದೆ. ನೀವೀಗ ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡಬೇಕು. ಬಾಬಾ ಮಕ್ಕಳಿಗೆ ತಿಳಿಸಿದ್ದರು, ಪೇಪರ್ನಲ್ಲಿ ಸಂದೇಶವನ್ನು ಪ್ರಿಂಟ್ ಮಾಡಿಸಲು ನೀವು ಹಣವನ್ನು ಖರ್ಚು ಮಾಡುವ ಪರಿಸ್ಥಿತಿ ಬರಬಹುದು. ಆದರೆ ಹಣವನ್ನು ಖರ್ಚು ಮಾಡಿ ಆದರೂ ಎಲ್ಲರಿಗೂ ತಂದೆಯ ಸಂದೇಶ ಸಿಗುವಂತೆ ಮಾಡಬೇಕು. ನೀವು ಎಲ್ಲರಿಗೂ ಹೇಳಬೇಕು, ಒಬ್ಬ ತಂದೆಯನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಪವಿತ್ರ ಆಗುತ್ತೀರಾ ಎಂದು. ಈಗ ಇನ್ನೂ ಯಾರು ಪವಿತ್ರ ಆಗಿಲ್ಲ, ಪರಮಾತ್ಮ ತಂದೆ ತಿಳಿಸಿದ್ದಾರೆ. ಹೊಸ ಜಗತ್ತಿನಲ್ಲಿ ಪವಿತ್ರ ಆತ್ಮರು ಇರುತ್ತಾರೆ. ಈ ಹಳೆಯ ಜಗತ್ತು ಅಪವಿತ್ರ ಜಗತ್ತಾಗಿದೆ. ಅಂದ ಮೇಲೆ ಈ ಹಳೆಯ ಜಗತ್ತಿನಲ್ಲಿ ಪವಿತ್ರರು ಒಬ್ಬರೂ ಇರಲು ಸಾಧ್ಯ ಇಲ್ಲ. ಆತ್ಮ ಯಾವಾಗ ಪವಿತ್ರ ಆಗುತ್ತದೆಯೋ ಆಗ ಪುನಃ ಹಳೆಯ ಶರೀರವನ್ನು ತ್ಯಾಗ ಮಾಡಬೇಕು. ನಾವೆಲ್ಲರೂ ಹಳೆಯ ಶರೀರವನ್ನು ತ್ಯಾಗ ಮಾಡಲೇಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನಿಮ್ಮ ಆತ್ಮ ಸಂಪೂರ್ಣ ಪವಿತ್ರ ಆಗುತ್ತದೆ. ಶಾಂತಿಧಾಮದಿಂದ ನಾವೆಲ್ಲರೂ ಪವಿತ್ರ ಆತ್ಮರಾಗಿ ಈ ಸೃಷ್ಟಿಗೆ ಬಂದಿದ್ದೆವು. ಶಾಂತಿಧಾಮದಿಂದ ಪವಿತ್ರ ಆತ್ಮರಾದ ನಾವು ಸತ್ಯಯುಗದಲ್ಲಿ ಗರ್ಭ ಮಹಲ್ನಲ್ಲಿ ಬಂದು ನಿವಾಸವನ್ನು ಮಾಡುತ್ತೇವೆ. ನಂತರ ನಾವು ಈ ಸೃಷ್ಟಿಯಲ್ಲಿ ಇಷ್ಟೊಂದು ಪಾತ್ರವನ್ನು ಅಭಿನಯ ಮಾಡಿದ್ದೇವೆ. ಈಗ ಈ ನಾಟಕ ಚಕ್ರ ಪೂರ್ಣ ಆಗಿದೆ. ಪುನಃ ಆತ್ಮರಾದ ನಾವು ನಮ್ಮ ಮನೆಗೆ ವಾಪಸ್ ಹೋಗುತ್ತೇವೆ.
ನಮ್ಮ ಮನೆಯಿಂದ ಪುನಃ ಸುಖಧಾಮದಲ್ಲಿ ಬರುತ್ತೇವೆ. ಸುಖಧಾಮದಲ್ಲಿ ಗರ್ಭಮಹಲ್ ಇರುತ್ತದೆ. ಪುನಃ ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಬೇಕು. ಇದು ಶಿಕ್ಷಣ ಆಗಿದೆ. ಈಗ ಈ ಜಗತ್ತು ನರಕ ಆಗಿದೆ, ವೈಶಾಲಯ ಆಗಿದೆ. ಈಗ ಈ ನರಕ ಅಥವಾ ಈ ವೈಶಾಲಯದ ವಿನಾಶ ಆಗಿ ಶಿವಾಲಯ ಸ್ಥಾಪನೆ ಆಗುತ್ತಿದೆ. ಅಂದ ಮೇಲೆ ಎಲ್ಲರೂ ಈಗ ವಾಪಸ್ ಮನೆಗೆ ಹೋಗಬೇಕು. ನಿಮಗೆ ಗೊತ್ತಿದೆ, ನಾವೀಗ ಈ ಶರೀರವನ್ನು ತ್ಯಾಗ ಮಾಡಿ ಹೊಸ ಜಗತ್ತಿನಲ್ಲಿ ರಾಜಕುಮಾರ ಅಥವಾ ರಾಜಕುಮಾರಿ ಆಗುತ್ತೇವೆ. ಕೆಲವರು ತಿಳಿದುಕೊಳ್ಳುತ್ತಾರೆ ನಾವು ಸತ್ಯಯುಗಕ್ಕೆ ಹೋಗಿ ಪ್ರಜೆಗಳಾಗುತ್ತೇವೆ ಎಂದು. ಈಗ ನಿಮ್ಮ ಬುದ್ಧಿಯ ಲೈನ್ ಸಂಪೂರ್ಣ ಕ್ಲಿಯರ್ ಆಗಿರಬೇಕು. ಒಬ್ಬ ತಂದೆಯ ನೆನಪಿನಲ್ಲೇ ನೀವೀಗ ಸ್ಥಿತ ಆಗಬೇಕು. ಒಬ್ಬ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರ ನೆನಪು ನಿಮಗೆ ಬರಬಾರದು. ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದಕ್ಕೆ ಸಂಪೂರ್ಣ ಪವಿತ್ರ ಬಡವರಾಗುವುದು ಎಂದು ಕರೆಯಲಾಗುತ್ತದೆ. ಶರೀರದ ನೆನಪು ಕೂಡ ಬರಬಾರದು. ಇದು ಹಳೆಯ ಚೀಚಿ ಶರೀರ ಆಗಿದೆ. ನಾವು ಈ ಜಗತ್ತಿನಲ್ಲಿ ಬದುಕಿದ್ದರೂ ಕೂಡ ಬದುಕಿರುವಾಗಲೇ ಸಾಯಬೇಕು. ನಾನು ಬದುಕಿದ್ದರೂ ಕೂಡ ಸತ್ತಂತೆ ಇರಬೇಕು ಅನ್ನುವ ಮಾತು ಸದಾ ಬುದ್ಧಿಯಲ್ಲಿ ಇರಬೇಕು. ಈಗ ನಾವೆಲ್ಲರೂ ವಾಪಸ್ ಮನೆಗೆ ಹೋಗಬೇಕು. ಅಂದ ಮೇಲೆ ನಾವೀಗ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಮನೆಯನ್ನು ನೆನಪು ಮಾಡಬೇಕು. ನಾವೆಲ್ಲರೂ ನಮ್ಮ ಮನೆಯನ್ನು ಮರೆತು ಬಿಟ್ಟಿದ್ದೆವು. ಈಗ ಪುನಃ ಪರಮಾತ್ಮ ತಂದೆ ಬಂದು ಮನೆಯ ಸ್ಮೃತಿಯನ್ನು ತಂದುಕೊಟ್ಟಿದ್ದಾರೆ. ಈಗ ಈ ನಾಟಕ ಪೂರ್ಣ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೆಲ್ಲರೂ ವಾನಪ್ರಸ್ಥಿಗಳಾಗಿದ್ದೀರಾ. ಇಡೀ ವಿಶ್ವದಲ್ಲಿ ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೋ ಎಲ್ಲರೂ ಈ ಸಮಯದಲ್ಲಿ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ಬಂದಿರುವುದೇ ಎಲ್ಲಾ ಆತ್ಮರನ್ನು ವಾಣಿಯಿಂದ ದೂರ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು. ಈಗ ಸಣ್ಣವರಿರಬಹುದು, ದೊಡ್ಡವರಿರಬಹುದು, ಎಲ್ಲರೂ ವಾನಪ್ರಸ್ಥಿಗಳಾಗಿದ್ದಾರೆ. ವಾನಪ್ರಸ್ಥಿಗಳು ಎಂದು ಯಾರಿಗೆ ಕರೆಯಲಾಗುತ್ತದೆ ಅನ್ನುವುದೂ ಕೂಡ ಮೊದಲು ನಿಮಗೆ ಗೊತ್ತಿರಲಿಲ್ಲ. ವಾನಪ್ರಸ್ಥಿಗಳು ಕೇವಲ ಗುರುಗಳ ಬಳಿ ಹೋಗುತ್ತಾರೆ. ಲೌಕಿಕ ಗುರುಗಳ ಮೂಲಕ ಅರ್ಧಾಕಲ್ಪದಿಂದ ವಾಣಿಯಿಂದ ದೂರ ಆಗುವ ಪುರುಷಾರ್ಥವನ್ನು ನೀವು ಮಾಡುತ್ತಾ ಬಂದಿದ್ದೀರಾ. ಆದರೆ ಆಗ ನಿಮಗೆ ಜ್ಞಾನ ಗೊತ್ತಿರಲಿಲ್ಲ. ಈಗ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ಈಗ ಸಣ್ಣವರಿರಬಹುದು, ದೊಡ್ಡವರಿರಬಹುದು, ಎಲ್ಲರೂ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದ್ದಾರೆ. ಎಲ್ಲರಿಗೂ ಮುಕ್ತಿ ಸಿಗಲೇಬೇಕು. ಈಗ ಸಣ್ಣವರು ದೊಡ್ಡವರು ಎಲ್ಲರೂ ಕೂಡ ಸಮಾಪ್ತಿಯಾಗುತ್ತಾರೆ. ಸಣ್ಣವರಿರಬಹುದು, ದೊಡ್ಡವರಿರಬಹುದು, ಎಲ್ಲರ ಶರೀರವು ಈಗ ಸಮಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ಬಂದಿರುವುದೇ ಎಲ್ಲರನ್ನು ಮನೆಗೆ ಕರೆದುಕೊಂಡು ಹೋಗಲು. ಅಂದ ಮೇಲೆ ಮಕ್ಕಳಿಗೆ ಈಗ ಬಹಳಷ್ಟು ಖುಷಿಯಾಗಬೇಕು. ಈ ಜಗತ್ತಿನಲ್ಲಿ ನಮಗೆ ದುಃಖದ ಅನುಭವ ಆಗುತ್ತದೆ. ಆದ್ದರಿಂದ ನಾವು ನಮ್ಮ ಮಧುರ ಮನೆಯನ್ನು ನೆನಪು ಮಾಡುತ್ತೇವೆ. ಮನೆಗೆ ಹೋಗಬೇಕು ಎಂದು ನಾವು ಬಯಸುತ್ತೇವೆ. ಆದರೆ ಮನೆಗೆ ಹೋಗುವಷ್ಟು ಬುದ್ಧಿ ಯಾರಿಗೂ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ಆತ್ಮರಾದ ನಮಗೆ ಶಾಂತಿ ಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮಗೆ ಶಾಂತಿ ಎಷ್ಟು ಸಮಯಕ್ಕೋಸ್ಕರ ಬೇಕು? ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಈ ಸೃಷ್ಟಿಯಲ್ಲಿ ಯಾರೂ ಶಾಂತಿಯಲ್ಲಿ ಇರಲು ಸಾಧ್ಯ ಇಲ್ಲ. ಅರ್ಧಾಕಲ್ಪದಿಂದ ಜಗತ್ತಿನಲ್ಲಿರುವ ಗುರುಗಳು ನಿಮ್ಮ ಮೂಲಕ ಬಹಳಷ್ಟು ಪರಿಶ್ರಮದ ಕಾರ್ಯವನ್ನು ಮಾಡಿಸಿದ್ದಾರೆ. ಪರಿಶ್ರಮವನ್ನು ಪಡುತ್ತಾ ಪಡುತ್ತಾ ಅಲೆದಾಡುತ್ತಾ ಅಲೆದಾಡುತ್ತಾ ಇನ್ನೂ ನೀವು ಹೆಚ್ಚು ಅಶಾಂತ ಆತ್ಮರಾಗಿದ್ದೀರಾ. ಈಗ ಶಾಂತಿ ಧಾಮಕ್ಕೆ ಯಾರು ಮಾಲೀಕ ಆಗಿದ್ದಾರೋ ಆ ಪರಮಾತ್ಮ ತಂದೆ ಬಂದು ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ. ಎಲ್ಲರೂ ನಿರ್ವಾಣ ಧಾಮಕ್ಕೆ ಹೋಗುವುದಕ್ಕೋಸ್ಕರ, ಮುಕ್ತಿಗೆ ಹೋಗುವುದಕ್ಕೋಸ್ಕರ ಭಕ್ತಿಯನ್ನು ಮಾಡುತ್ತಾರೆ. ಆದರೆ ನಾನು ಸುಖಧಾಮಕ್ಕೆ ಹೋಗಬೇಕು ಅನ್ನುವ ವಿಚಾರ ಯಾರ ಮನಸ್ಸಿನಲ್ಲೂ ಬರುವುದಿಲ್ಲ. ಎಲ್ಲರೂ ವಾನಪ್ರಸ್ಥಕ್ಕೆ ಹೋಗಲು ಪುರುಷಾರ್ಥವನ್ನು ಮಾಡುತ್ತಾರೆ. ನೀವು ಸುಖಧಾಮಕ್ಕೆ ಹೋಗಲು ಪುರುಷಾರ್ಥವನ್ನು ಮಾಡುತ್ತೀರಾ? ನಿಮಗೆ ಗೊತ್ತಿದೆ, ಮೊದಲು ನಾವು ವಾಣಿಯಿಂದ ದೂರಾಗಿ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತಾಗಬೇಕು. ಭಗವಂತ ತಂದೆ ಮಕ್ಕಳ ಸಮ್ಮುಖದಲ್ಲಿ ಪ್ರಾಮಿಸನ್ನು ಮಾಡುತ್ತಾರೆ, ನಾನು ಮಕ್ಕಳಾದ ನಿಮ್ಮನ್ನು ಅವಶ್ಯವಾಗಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ನೀವೆಲ್ಲರೂ ಅರ್ಧಾಕಲ್ಪದಿಂದ ಭಕ್ತಿಯನ್ನು ಮಾಡಿದ್ದೀರಾ. ಈಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದರೆ ನೀವು ಮುಕ್ತಿ ಮತ್ತು ಜೀವನ್ ಮುಕ್ತಿಗೆ ಹೋಗುತ್ತೀರಾ. ತಂದೆಯ ಶ್ರೀಮತದಂತೆ ನಡೆಯದೇ ಇದ್ದರೂ ಕೂಡ ಎಲ್ಲರೂ ಶಾಂತಿಧಾಮಕ್ಕೆ ಹೋಗಲೇಬೇಕು. ಕೆಲವರು ಮುಕ್ತಿಗೆ ಹೋಗಬೇಕು ಎಂದು ಇಷ್ಟಪಡುತ್ತಾರೆ, ಕೆಲವರು ಮುಕ್ತಿಗೆ ಹೋಗಬೇಕು ಎಂದು ಇಷ್ಟಪಡುವುದಿಲ್ಲ. ಆದರೆ ನಾಟಕದ ಅನುಸಾರ ಎಲ್ಲರೂ ಅವಶ್ಯವಾಗಿ ಮುಕ್ತಿಗೆ ಹೋಗಲೇಬೇಕು. ನೀವು ಇಷ್ಟಪಡಿ ಅಥವಾ ಇಷ್ಟಪಡದೇ ಇರಿ, ನಾನೀಗ ಬಂದಿರುವುದೇ ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಅನಿವಾರ್ಯವಾಗಿ ಎಲ್ಲರ ಲೆಕ್ಕಾಚಾರವನ್ನು ಚುಕ್ತ ಮಾಡಿಸಿ ಪರಮಾತ್ಮ ತಂದೆ ಎಲ್ಲರನ್ನೂ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ನಂತರ ನೀವು ಸತ್ಯಯುಗದಲ್ಲಿ ಬರುತ್ತೀರಾ.
ಉಳಿದ ಎಲ್ಲ ಆತ್ಮರು ವಾಣಿಯಿಂದ ದೂರಾಗಿ ಶಾಂತಿಧಾಮದಲ್ಲಿ ಇರುತ್ತಾರೆ. ಪರಮಾತ್ಮ ತಂದೆ ಯಾರನ್ನೂ ಬಿಟ್ಟು ಹೋಗುವುದಿಲ್ಲ. ನೀವು ಒಂದು ವೇಳೆ ವಾಪಸ್ ಮನೆಗೆ ಹೋಗಲು ಬಯಸದೇ ಇದ್ದರೂ ಕೂಡ ಶಿಕ್ಷೆಯನ್ನು ಕೊಟ್ಟು ಪೆಟ್ಟನ್ನು ಕೊಟ್ಟು ಪರಮಾತ್ಮ ತಂದೆ ಮಕ್ಕಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ನಾಟಕದಲ್ಲಿ ಇದೇ ರೀತಿ ಪಾತ್ರ ಫಿಕ್ಸ್ ಆಗಿದೆ. ಆದ್ದರಿಂದ ನೀವೀಗ ಸಂಪಾದನೆಯನ್ನು ಮಾಡಿಕೊಂಡು ವಾಪಸ್ ಮನೆಗೆ ಹೋಗಬೇಕು. ಸಂಪಾದನೆಯನ್ನು ಮಾಡಿಕೊಂಡು ವಾಪಸ್ ಮನೆಗೆ ಹೋದರೆ ನಿಮಗೆ ಒಳ್ಳೆಯ ಪದವಿ ಸಿಗುತ್ತದೆ. ಅಂತ್ಯದಲ್ಲಿ ಬರುವಂತಹ ಆತ್ಮರು ಸುಖವನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ? ಯಾರು ಕಲಿಯುಗದ ಅಂತ್ಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೋ ಅವರು ಯಾವ ಸುಖವನ್ನು ಪಡೆದುಕೊಳ್ಳುತ್ತಾರೆ? ಪರಮಾತ್ಮ ತಂದೆ ಎಲ್ಲರಿಗೂ ತಿಳಿಸುತ್ತಾರೆ, ಈಗ ಎಲ್ಲರೂ ಅವಶ್ಯವಾಗಿ ವಾಪಸ್ ಮನೆಗೆ ಹೋಗಬೇಕು. ಶರೀರಕ್ಕೆ ಬೆಂಕಿಯನ್ನು ಹಚ್ಚಿ ಎಲ್ಲ ಆತ್ಮರನ್ನು ಪರಮಾತ್ಮ ತಂದೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಆತ್ಮರಾದ ನೀವು ತಂದೆಯಾದ ನನ್ನ ಜೊತೆಗೆ ವಾಪಸ್ ಮನೆಗೆ ಬರಬೇಕು. ನನ್ನ ಮತದಂತೆ ನಡೆದು ನೀವು ಸರ್ವ ಗುಣಗಳಿಂದ ಸಂಪನ್ನ ಆಗಬೇಕು. ತಂದೆಯ ಮತದಂತೆ ನಡೆದರೆ ನೀವು ಸರ್ವ ಗುಣಗಳಿಂದ ಸಂಪನ್ನ ಆಗುತ್ತೀರಾ, 16 ಕಲಾ ಸಂಪೂರ್ಣರಾಗುತ್ತೀರಾ, ಆಗ ನಿಮಗೆ ಒಳ್ಳೆಯ ಪದವಿ ಸಿಗುತ್ತದೆ. ಪರಮಾತ್ಮ ತಂದೆಯನ್ನು ನೀವೆಲ್ಲರೂ ಕೂಗಿ ಕರೆದಿದ್ದೀರಾ. ಪರಮಾತ್ಮ ತಂದೆ ನೀವು ಬಂದು ನಮ್ಮೆಲ್ಲರಿಗೂ ಸಾವನ್ನು ನೀಡಿ ಎಂದು. ಈಗ ಸಾವು ಬಂತು ಅಂದರೆ ಬಂದೇ ಬಿಟ್ಟಿತು. ಈಗ ಯಾರೊಬ್ಬರೂ ಉಳಿಯಲು ಸಾಧ್ಯ ಇಲ್ಲ. ಚೀಚಿ ಶರೀರ ಈಗ ಉಳಿಯುವುದಿಲ್ಲ. ಈ ಚೀಚಿ ಶರೀರ ಅವಶ್ಯವಾಗಿ ಸಮಾಪ್ತಿಯಾಗುತ್ತದೆ. ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೀರಾ. ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಿ ಎಂದು ಅಂದ ಮೇಲೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಈ ಚೀಚಿ ಜಗತ್ತಿನಿಂದ ನಾನು ನಿಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ನಿಮ್ಮ ನೆನಪಾರ್ಥವಾದ ಚಿತ್ರ ನಿಮ್ಮ ಸಮ್ಮುಖದಲ್ಲಿ ಇದೆ. ದಿಲ್ವಾಡ ಮಂದಿರ ನಿಮ್ಮೆಲ್ಲರ ನೆನಪಾರ್ಥವಾದ ಮಂದಿರ ಆಗಿದೆ. ದಿಲ್ವಾಡ ಮಂದಿರ ಹೃದಯವನ್ನು ಗೆಲ್ಲುವಂತಹ ಮಂದಿರ ಆಗಿದೆ. ದಿಲ್ವಾಡ ಮಂದಿರದಲ್ಲಿ ಆದಿದೇವ ಕುಳಿತಿದ್ದಾರೆ, ಶಿವತಂದೆ ಕೂಡ ಇದ್ದಾರೆ, ಬಾಪ್ತಾದ ಇಬ್ಬರೂ ಇದ್ದಾರೆ. ಈ ಬ್ರಹ್ಮನ ತನುವಿನಲ್ಲಿ ಶಿವತಂದೆ ವಿರಾಜಮಾನ ಆಗಿದ್ದಾರೆ. ನೀವೀಗ ದಿಲ್ವಾಡ ಮಂದಿರಕ್ಕೆ ಹೋಗುತ್ತೀರಾ? ಆದಿದೇವನನ್ನು ನೋಡುವುದಕ್ಕೋಸ್ಕರ ದಿಲ್ವಾಡ ಮಂದಿರಕ್ಕೆ ಹೋಗುತ್ತೀರಾ? ಆತ್ಮರಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಇಲ್ಲಿ ಬಾಪ್ತಾದ ಕುಳಿತಿದ್ದಾರೆ ಎಂದು. ಈ ಸಮಯದಲ್ಲಿ ನೀವು ಯಾವ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರೋ ಆ ಪಾತ್ರದ ಸಂಕೇತ ದಿಲ್ವಾಡ ಮಂದಿರದಲ್ಲಿ ಇದೆ. ನೀವೀಗ ಯಾವ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರೋ ಆ ಪಾತ್ರದ ಸಂಕೇತದ ನೆನಪಾರ್ಥ ದಿಲ್ವಾಡ ಮಂದಿರದಲ್ಲಿ ಇದೆ. ಮಹಾರಥಿಗಳು ಕೂಡ ಇದ್ದಾರೆ, ಕುದುರೆ ಸವಾರರು ಕೂಡ ಇದ್ದಾರೆ, ಕಾಲಾಡುಗಳು ಕೂಡ ಇದ್ದಾರೆ. ಅದು ಜಡ ಮಂದಿರ ಆಗಿದೆ. ನೀವೆಲ್ಲರೂ ಚೈತನ್ಯದಲ್ಲಿ ಇದ್ದೀರಾ. ದಿಲ್ವಾಡ ಮಂದಿರದಲ್ಲಿ ಮೇಲೆ ವೈಕುಂಠದ ಚಿತ್ರ ಇದೆ. ನೀವು ದಿಲ್ವಾಡ ಮಂದಿರಕ್ಕೆ ಹೋಗಿ ವೈಕುಂಠದ ಮಾಡೆಲ್ ಅನ್ನು ನೋಡಿ ಬರುತ್ತೀರಾ? ದಿಲ್ವಾಡ ಮಂದಿರ ಹೇಗೆ ನಿರ್ಮಾಣ ಆಗಿದೆ ಅನ್ನುವುದು ನಿಮಗೆ ಗೊತ್ತಿದೆ. ಪ್ರತಿ ಕಲ್ಪದಲ್ಲೂ ಇದೇ ರೀತಿ ಮಂದಿರ ನಿರ್ಮಾಣ ಆಗುತ್ತದೆ. ಪ್ರತಿ ಕಲ್ಪದಲ್ಲೂ ನೀವು ಹೋಗಿ ದಿಲ್ವಾಡ ಮಂದಿರವನ್ನು ನೋಡುತ್ತೀರಾ? ಕೆಲವು ಮಕ್ಕಳು ಗೊಂದಲಕ್ಕೊಳಗಾಗುತ್ತಾರೆ. ಇಷ್ಟೆಲ್ಲಾ ಪರ್ವತಗಳು ವಿನಾಶದ ಸಮಯದಲ್ಲಿ ಸಂಪೂರ್ಣ ಸಮಾಪ್ತಿಯಾಗುತ್ತದೆ. ಎಲ್ಲಾ ಪರ್ವತಗಳು ಬಿದ್ದು ಹೋಗುತ್ತದೆ ಅಂದ ಮೇಲೆ ಈ ಪರ್ವತಗಳು ಪುನಃ ಹೇಗೆ ನಿರ್ಮಾಣ ಆಗುತ್ತದೆ ಎಂದು ಮಕ್ಕಳು ಗೊಂದಲಕ್ಕೊಳಗಾಗುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಇಂತಹ ವಿಚಾರ ನಡೆಯಬಾರದು. ಏಕೆಂದರೆ ಈಗ ಸ್ವರ್ಗ ಕೂಡ ಇಲ್ಲ. ಅಂದ ಮೇಲೆ ಪುನಃ ಸ್ವರ್ಗದಲ್ಲಿ ನೀವು ಹೇಗೆ ಬರುತ್ತೀರಾ? ಸ್ವರ್ಗ ಹೇಗೆ ನಿರ್ಮಾಣ ಆಗುತ್ತದೆ? ಪುರುಷಾರ್ಥದ ಮೂಲಕ ಎಲ್ಲ ನಿರ್ಮಾಣ ಆಗುತ್ತದೆ. ನೀವೀಗ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೀರಾ. ಕೆಲವು ಮಕ್ಕಳು ಗೊಂದಲಕ್ಕೊಳಗಾಗಿ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಜ್ಞಾನ ಮಾರ್ಗದಲ್ಲಿ ಗೊಂದಲಕ್ಕೊಳಗಾಗುವ ಯಾವ ಮಾತು ಇಲ್ಲ. ಸತ್ಯಯುಗದಲ್ಲಿ ಎಲ್ಲರೂ ತಮ್ಮ ತಮ್ಮ ಮಹಲನ್ನು ನಿರ್ಮಾಣ ಮಾಡಿಕೊಳ್ಳುತ್ತಾರೆ. ಸಂಪೂರ್ಣ ಜಗತ್ತೇ ಸತೋಪ್ರಧಾನ ಆಗಿರುತ್ತದೆ. ಸತ್ಯಯುಗದಲ್ಲಿ ಹೂವು ಹಣ್ಣು ಎಲ್ಲವೂ ಬಹಳ ಸುಂದರವಾಗಿರುತ್ತದೆ. ಸತ್ಯಯುಗಕ್ಕೆ ಹೋಗಿ ಸತ್ಯಯುಗದ ಹೂವು ಹಣ್ಣನ್ನು ನೀವು ನೋಡಿ ಬರುತ್ತೀರಾ. ಶೂಭಿರಸವನ್ನು ಸತ್ಯಯುಗಕ್ಕೆ ಹೋಗಿ ನೀವು ಕುಡಿಯುತ್ತೀರಾ. ಸೂಕ್ಷ್ಮ ವತನ ಮತ್ತು ಮೂಲ ವತನದಲ್ಲಿ ಈ ಯಾವ ದೃಶ್ಯವೂ ಇಲ್ಲ. ಇನ್ನು ಇದೆಲ್ಲ ವೈಕುಂಠದಲ್ಲಿ ಇದೆ. ಪ್ರಪಂಚದ ಇತಿಹಾಸ ಮತ್ತು ಭೂಗೋಳ ಪುನರಾವರ್ತನೆ ಆಗುತ್ತದೆ ಅನ್ನುವ ಮಾತಿನ ನಿಶ್ಚಯವನ್ನು ಪಕ್ಕಾ ರೂಪದಲ್ಲಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಇನ್ನು ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರು ಹೇಗೆ ಪುರುಷಾರ್ಥವನ್ನು ಮಾಡಲು ಸಾಧ್ಯ? ವಜ್ರ ವೈಡೂರ್ಯ ಮುಂತಾದದ್ದು ಈಗ ಕಾಣಿಸುವುದಿಲ್ಲ ಅಂದ ಮೇಲೆ ಪುನಃ ವಜ್ರ ವೈಡೂರ್ಯ ಹೇಗೆ ಇರಲು ಸಾಧ್ಯ ಎಂದು ಕೆಲವರು ಕೇಳುತ್ತಾರೆ. ನಾವು ಹೇಗೆ ಪೂಜ್ಯ ಆಗುತ್ತೇವೆ ಎಂದು ಕೆಲವರು ಕೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ. ಪೂಜ್ಯರು ಮತ್ತು ಪೂಜಾರಿಗಳ ಆಟ ಈ ಆಟ ಆಗಿದೆ. ನಾವೇ ಬ್ರಾಹ್ಮಣರಾಗಿದ್ದೇವೆ, ನಂತರ ನಾವೇ ದೇವತೆ ಆಗುತ್ತೇವೆ, ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ.
ಈ ರೀತಿ ಈ ಸೃಷ್ಟಿ ಚಕ್ರವನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ? ಈಗ ನಿಮಗೆ ಗೊತ್ತಿದೆ, ಈಗ ನೀವು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಆದ್ದರಿಂದ ನೀವೀಗ ಹೇಳುತ್ತೀರಾ, ಬಾಬಾ, ಕಲ್ಪದ ಮೊದಲು ಕೂಡ ನಾವು ನಿಮ್ಮ ಜೊತೆಗೆ ಮಿಲನವನ್ನು ಮಾಡಿದ್ದೆವು ಎಂದು. ನಮ್ಮ ನೆನಪಾರ್ಥವಾದ ಮಂದಿರ ನಮ್ಮ ಸಮ್ಮುಖದಲ್ಲೇ ಇದೆ. ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಅಂದ. ಇಲ್ಲಿ ನಿಮ್ಮ ಬಳಿ ಯಾವ ಚಿತ್ರ ಇದೆಯೋ ಆ ಚಿತ್ರ ಚಮತ್ಕಾರವನ್ನು ಮಾಡುತ್ತದೆ. ಎಷ್ಟೋ ಜನ ಬಂದು ಆಸಕ್ತಿಯಿಂದ ಈ ಚಿತ್ರವನ್ನು ನೋಡುತ್ತಾರೆ. ಇಡೀ ಜಗತ್ತಿನ ಜನ ಬೇರೆ ಯಾವ ಸ್ಥಾನದಲ್ಲೂ ಇಂತಹ ಚಿತ್ರವನ್ನು ನೋಡಲು ಸಾಧ್ಯ ಇಲ್ಲ. ಬೇರೆ ಯಾರು ಇಂತಹ ಚಿತ್ರವನ್ನು ನಿರ್ಮಾಣ ಮಾಡಿ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ. ಬೇರೆ ಯಾರು ಈ ಜ್ಞಾನದ ಚಿತ್ರವನ್ನು ಕಾಪಿ ಮಾಡಲು ಸಾಧ್ಯ ಇಲ್ಲ. ನಿಮ್ಮ ಚಿತ್ರ ಖಜಾನೆಯಾಗಿದೆ. ಈ ಚಿತ್ರದ ಮೂಲಕ ನೀವು ಪದುಮಾಪದಂ ಭಾಗ್ಯಶಾಲಿ ಆಗುತ್ತೀರಾ. ನಿಮಗೆ ಗೊತ್ತಿದೆ, ನಮ್ಮ ಹೆಜ್ಜೆ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆ ಇದೆ. ಇದು ಶಿಕ್ಷಣದ ಹೆಜ್ಜೆಯಾಗಿದೆ. ನೀವೀಗ ಎಷ್ಟು ಜಾಸ್ತಿ ಯೋಗವನ್ನು ಮಾಡುತ್ತೀರೋ, ಎಷ್ಟು ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತೀರೋ, ಅಷ್ಟು ಪದುಮದಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ. ಒಂದು ಕಡೆ ಮಾಯೆ ಕೂಡ ತೀವ್ರ ಗತಿಯಿಂದ ನಿಮ್ಮ ಜೊತೆಗೆ ಯುದ್ಧವನ್ನು ಮಾಡುತ್ತದೆ. ಈ ಸಮಯದಲ್ಲಿ ನೀವೆಲ್ಲರೂ ಶ್ಯಾಮ ಆಗಿದ್ದೀರಾ, ನೀವೇ ಪುನಃ ಸುಂದರ ಆಗುತ್ತೀರಾ. ನೀವೇ ಶ್ಯಾಮ ಇರುವಂತವರು ಸುಂದರ ಆಗುತ್ತೀರಾ. ಸತ್ಯಯುಗದಲ್ಲಿ ನೀವು ಸುಂದರ ಆತ್ಮರಾಗಿದ್ದೀರಿ, ಚಿನ್ನದ ಯುಗದಲ್ಲಿ ಇದ್ದೀರಿ, ಕಲಿಯುಗದಲ್ಲಿ ನೀವೆಲ್ಲರೂ ಶ್ಯಾಮ ಆಗಿದ್ದೀರಾ, ಅಂದರೆ ಕಬ್ಬಿಣದ ಸಮಾನ ಆಗಿದ್ದೀರಾ. ಪ್ರತಿಯೊಂದು ವಸ್ತುವು ಇದೇ ರೀತಿ ಆಗುತ್ತದೆ. ಈ ಸಮಯದ ಈ ಭೂಮಿ ಕೂಡ ಬಂಜರು ಭೂಮಿಯಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸತ್ಯಯುಗದಲ್ಲಿ ಭೂಮಿ ಕೂಡ ಬಹಳಷ್ಟು ಫಸ್ಟ್ ಕ್ಲಾಸ್ ಆಗಿರುತ್ತದೆ. ಸತ್ಯಯುಗದಲ್ಲಿ ಪ್ರತಿಯೊಂದು ವಸ್ತು ಸತೋಪ್ರಧಾನ ಆಗಿರುತ್ತದೆ. ಇಂತಹ ರಾಜ್ಯಕ್ಕೆ ನೀವೀಗ ಮಾಲೀಕರಾಗುತ್ತೀರಾ. ಅನೇಕ ಬಾರಿ ನೀವು ಮಾಲೀಕರಾಗಿದ್ದೀರಾ. ಪುನಃ ಇಂತಹ ರಾಜಧಾನಿಗೆ ಮಾಲೀಕರಾಗುವುದಕ್ಕೋಸ್ಕರ ನೀವು ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು. ಪುರುಷಾರ್ಥವನ್ನು ಮಾಡದೇ ಇದ್ದರೆ ಹೇಗೆ ಪದವಿ ಸಿಗಲು ಸಾಧ್ಯ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆ ಮಕ್ಕಳಿಗೆ ಯಾವ ಮಾತಿನಲ್ಲೂ ಕಷ್ಟವನ್ನು ಕೊಡುವುದಿಲ್ಲ. ಮುರುಳಿ ಪ್ರಿಂಟ್ ಆಗುತ್ತದೆ, ಮುಂದೆ ಹೋದಂತೆ ಲಕ್ಷಾಂತರ ಸಂಖ್ಯೆಯಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಮುರುಳಿಯನ್ನು ಪ್ರಿಂಟ್ ಮಾಡಲಾಗುತ್ತದೆ. ಮಕ್ಕಳು ಹೇಳುತ್ತೀರಾ, ನಿಮ್ಮ ಬಳಿ ಎಷ್ಟೆಲ್ಲ ಹಣ ಇದೆಯೋ ಆ ಹಣವನ್ನು ಯಜ್ಞದಲ್ಲಿ ಅರ್ಪಣೆ ಮಾಡಿಬಿಡಿ. ಹಣವನ್ನು ಇಟ್ಟುಕೊಂಡು ನೀವು ಏನನ್ನು ಮಾಡುತ್ತೀರಾ? ಮುಂದೆ ಹೋದಂತೆ ಎಂತೆಂತಹ ದೃಶ್ಯ ನಡೆಯುತ್ತದೆ ಅನ್ನುವುದನ್ನು ನೀವೇ ನೋಡುತ್ತೀರಾ. ವಿನಾಶಕ್ಕೋಸ್ಕರ ಬಹಳಷ್ಟು ತಯಾರಿ ನಡೆಯುತ್ತಿದೆ ಅನ್ನುವುದನ್ನು ನೀವೇ ನೋಡುತ್ತೀರಾ. ವಿನಾಶದ ರಿಹರ್ಸಲ್ ಕೂಡ ನಡೆಯುತ್ತದೆ. ನಂತರ ಪುನಃ ಶಾಂತಿ ಸ್ಥಾಪನೆ ಆಗುತ್ತದೆ. ಮೊದಲು ವಿನಾಶ ನಡೆಯುತ್ತದೆ, ನಂತರ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತದೆ. ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ. ನೀವೀಗ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಈ ಶರೀರವನ್ನು ಮರೆತು ಸಂಪೂರ್ಣ ಪವಿತ್ರ ಬಡವರಾಗಬೇಕು. ಬುದ್ಧಿಯ ಲೈನ್ ಪರಮಾತ್ಮ ತಂದೆಯ ಜೊತೆಗೆ ಕ್ಲಿಯರ್ ಆಗಿರಬೇಕು. ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು. ಈಗ ಈ ನಾಟಕ ಪೂರ್ಣ ಆಯಿತು, ನಾವೀಗ ನಮ್ಮ ಮಧುರ ಮನೆಗೆ ವಾಪಸ್ ಹೋಗುತ್ತೇವೆ. ಸೆಕೆಂಡ್ ಪಾಯಿಂಟ್, ಶಿಕ್ಷಣದ ಪ್ರತಿಯೊಂದು ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆ ಇದೆ. ಆದ್ದರಿಂದ ಪ್ರತಿದಿನ ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು. ದೇವತಾ ಮನೆತನದ ಆತ್ಮರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಬೇಕು. ನನಗೆ ಎಷ್ಟು ಅತೀಂದ್ರಿಯ ಸುಖದ ಅನುಭವ ಆಗುತ್ತಿದೆ ಎಂದು ಸ್ವಯಂ ಕೇಳಿಕೊಳ್ಳಬೇಕು. ನಾನು ಸದಾ ಖುಷಿಯಲ್ಲಿ ಇರುತ್ತೇನೆ ತಾನೆ ಎಂದು ಸ್ವಯಂ ಕೇಳಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ, ಬುದ್ಧಿಯ ಜೊತೆ ಮತ್ತು ಸಹಯೋಗದ ಕೈಗಳ ಮೂಲಕ ಖುಷಿಯ ಅನುಭವವನ್ನು ಮಾಡುವಂತಹ ಭಾಗ್ಯಶಾಲಿ ಆತ್ಮರಾಗಿ. ಹೇಗೆ ಸಹಯೋಗದ ಸಂಕೇತವಾಗಿ ಕೈ ಮತ್ತು ಜೊತೆಯನ್ನು ತೋರಿಸುತ್ತಾರೆ, ಅದೇ ರೀತಿ ಸದಾ ಪರಮಾತ್ಮ ತಂದೆಗೆ ಸಹಯೋಗಿ ಆಗಬೇಕು. ತಂದೆಗೆ ಸಹಯೋಗಿ ಆಗುವುದು ಅಂದರೆ ತಂದೆಯ ಜೊತೆಗೆ ಇರುವುದು, ಕೈಯಲ್ಲಿ ಕೈಯನ್ನು ಇಟ್ಟು ಸದಾ ತಂದೆಯ ಜೊತೆಗೆ ನಡೆಯುವುದಾಗಿದೆ. ಬುದ್ಧಿ ಸದಾ ತಂದೆಯ ಜೊತೆಗೆ ಇರಬೇಕು, ಅಂದರೆ ಮನಸ್ಸಿನ ಆಸಕ್ತಿ ಒಬ್ಬ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು. ಸದಾ ಇದೇ ಮಾತಿನ ಸ್ಮೃತಿ ಇರಬೇಕು. ಪರಮಾತ್ಮ ತಂದೆಯ ಹೂದೋಟದಲ್ಲಿ ತಂದೆಯ ಕೈಯಲ್ಲಿ ಕೈಯನ್ನು ಇಟ್ಟು ತಂದೆಯ ಕೈಯನ್ನು ಹಿಡಿದುಕೊಂಡು ತಂದೆಯ ಜೊತೆಗೆ ನಾನು ಸುತ್ತಾಡುತ್ತಿದ್ದೇನೆ ಎಂದು ಅನುಭವವನ್ನು ಮಾಡಬೇಕು. ಆಗ ಸದಾ ಮನೋರಂಜನೆಯ ಅನುಭವ ಆಗುತ್ತದೆ ಮತ್ತು ಸದಾ ಖುಷಿಯಿಂದ ಸಂಪನ್ನ ಆಗಿರುತ್ತೀರಾ. ಯಾವಾಗ ತಂದೆಯ ಕೈಯಲ್ಲಿ ಕೈಯನ್ನು ಇಟ್ಟು ತಂದೆಯ ಕೈಯನ್ನು ಹಿಡಿದುಕೊಂಡು ತಂದೆಯ ಜೊತೆಗೆ ತಂದೆಯ ಹೂದೋಟದಲ್ಲಿ
ಸುತ್ತಾಡುತ್ತೀರೋ ಆಗ ಮನೋರಂಜನೆಯ ಅನುಭವ ಆಗುತ್ತದೆ ಮತ್ತು ಸದಾ ಖುಷಿ ಇರುತ್ತದೆ ಮತ್ತು ಸದಾ ಸಂಪನ್ನರಾಗಿ ಇರುತ್ತೀರಾ. ಇಂತಹ ಭಾಗ್ಯಶಾಲಿ ಆತ್ಮರು ಸದಾ ಖುಷಿಯ ಅನುಭವವನ್ನು ಮಾಡುತ್ತಾರೆ. ಇಂದಿನ ಶ್ಲೋಗನ್ ಆಗಿದೆ, ಆಶೀರ್ವಾದದ ಖಾತೆಯನ್ನು ಜಮಾ ಮಾಡಿಕೊಳ್ಳಲು ಸಾಧನ ಅಂದರೆ ಸಂತುಷ್ಟರಾಗಿ ಇರುವುದು ಮತ್ತು ಸರ್ವರನ್ನು ಸಂತುಷ್ಟಪಡಿಸುವುದಾಗಿದೆ. ನಾವು ಆಶೀರ್ವಾದದ ಖಾತೆಯನ್ನು ಜಮಾ ಮಾಡಿಕೊಳ್ಳಬೇಕು ಎಂದು ಬಯಸಿದರೆ ನಾವು ಸಂತುಷ್ಟರಾಗಿ ಇರಬೇಕು ಮತ್ತು ಸರ್ವರನ್ನೂ ಸಂತುಷ್ಟಪಡಿಸಬೇಕು. ಸರ್ವರನ್ನು ಸಂತುಷ್ಟಪಡಿಸಿದಾಗ ಸರ್ವರ ಆಶೀರ್ವಾದ ನಮಗೆ ಪ್ರಾಪ್ತಿಯಾಗುತ್ತದೆ. ಆಗ ಆಶೀರ್ವಾದದ ಖಾತೆಯಲ್ಲಿ ಆಶೀರ್ವಾದ ಜಮಾ ಆಗುತ್ತಾ ಹೋಗುತ್ತದೆ. ಒಳ್ಳೆಯದು. ಓಂ ಶಾಂತಿ.